ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗಾಗಲೇ ಗೊತ್ತಿದೆ ನಾವು 3ನೇ ಅಧ್ಯಾಯ ಪಾಠ ಮಾಡ್ತಾ ಇದ್ವಿ. 3ನೇ ಅಧ್ಯಾಯದಲ್ಲಿ ಇದು 5ನೇ ಟಾಪಿಕ್ ಅಂತ ಹೇಳ್ಬೋದು. ಸಾರ್ವಜನಿಕ ಆಡಳಿತ ಯಂತ್ರ ಭಾರತದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ, ಆಡಳಿತದ ಅರ್ಥ ಮತ್ತು ಅದರ ಪಾತ್ರ ಏನು, ನಾಗರಿಕ ಸೇವೆಗಳ ಅರ್ಥ ಮತ್ತು ಅದರ ಲಕ್ಷಣಗಳಿರ್ಬೋದು, ಹಾಗೆಯೇ ಅಖಿಲ ಭಾರತ ಸೇವೆಗಳ ಬಗ್ಗೆ ನೋಡಿದ್ವಿ ಮತ್ತು ಕೇಂದ್ರೀಯ ಸೇವೆಗಳು ರಾಜ್ಯ ಸೇವೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಕೇಂದ್ರದಲ್ಲಿ ಆಡಳಿತ ಮತ್ತು ರಾಜ್ಯದಲ್ಲಿ ಆಡಳಿತ ನೋಡಿದ್ವಿ ರಾಷ್ಟ್ರಗತಿಯಲ್ಲಿ. ಇವತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಆಡಳಿತ, ಯಾವ ರೀತಿಯಾಗಿ ಜಿಲ್ಲೆಯಲ್ಲಿ ಆಡಳಿತ ಮಾಡಲಾಗುತ್ತದೆ ಅಂತ. ಕೇಂದ್ರದಲ್ಲಿ ಆಡಳಿತ ನೋಡಿದ್ವಿ, ಕೇಂದ್ರದ ಆಡಳಿತದ ಮುಖ್ಯಸ್ಥರು ಯಾರು, ಸಂಪುಟ ಕಾರ್ಯದರ್ಶಿ, ಅದರಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟ ಮತ್ತು ಸಚಿವಾಲಯ ಬರುತ್ತೆ, ಅಂದರೆ ಕಾರ್ಯದರ್ಶಿಗಳ ಕಚೇರಿ. ಇನ್ನು ರಾಜ್ಯದ ಆಡಳಿತದಲ್ಲಿ ರಾಜ್ಯದ ಆಡಳಿತದ ಮುಖ್ಯಸ್ಥರು ಯಾರು, ಒಂದು ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಅಂತ ಹೇಳ್ತೀವಿ ನಾವು. ಈ ರಾಜ್ಯದ ಆಡಳಿತದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ, ಸಚಿವ ಸಂಪುಟ ಮತ್ತು ಸಚಿವಾಲಯ ಅಂದರೆ ಕಾರ್ಯದರ್ಶಿಗಳ ಕಚೇರಿ ಬರುತ್ತೆ. ಅದರಂತೆ ಜಿಲ್ಲಾ ಆಡಳಿತ, ಇದು ಪ್ರಾಥಮಿಕ ಒಂದು ಹಂತ ಅಂತ ಹೇಳ್ಬೋದು. ಜಿಲ್ಲಾ ಆಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತವಾಗಿದೆ. ಯಾವ ರೀತಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಯುತ್ತದೆ, ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಈ ರೀತಿಯ ಆಡಳಿತವನ್ನು ಮಾಡಲಾಗುತ್ತದೆ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು ಅಂದರೆ ಜಿಲ್ಲಾಧಿಕಾರಿ. ನಿಮ್ಗೆ ಗೊತ್ತಿದೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು, ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ನಾವು ಕರಿತೀವಿ. ಇದು ಜಿಲ್ಲಾಡಳಿತ ಏನು ಕೆಲಸ ಮಾಡ್ತದೆ, ಜಿಲ್ಲೆಯೊಳಗಿನ ಎಲ್ಲ ಸಾರ್ವಜನಿಕ ಕುಂದುಕೊರತೆಗಳನ್ನು ನಿರ್ವಹಿಸುತ್ತದೆ. ಜಿಲ್ಲೆಯ ಎಲ್ಲ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದೇ, ಜಿಲ್ಲೆಯ ಸಮಸ್ತ ಕಾರ್ಯಗಳನ್ನು ಮಾಡುವುದೇ ಜಿಲ್ಲಾಡಳಿತ. ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳು ಅಂತ ಹೇಳ್ತೀವಿ ನಾವು. ಹೀಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡರ ಅಧಿಕ ಸಂಖ್ಯೆಯ ಕಾನೂನುಗಳ ಮೇಲೆ ಅಧಿಕಾರವನ್ನು ಚಲಾಯಿಸುವ ಏಕಮಾತ್ರ ಅಧಿಕಾರಿಯಾಗಿರುತ್ತಾರೆ ಇವರು ಅಂತ ಕೂಡ ಹೇಳ್ಬೋದು. ಜಿಲ್ಲಾ ಆಡಳಿತದ ಒಂದು ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿ ಜಿಲ್ಲೆಯ ಮುಖ್ಯಸ್ಥರಾಗಿರ್ತಾರೆ, ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಅವ್ರದ್ದೇ ಆದಂತಹ ಒಂದು ಸಮಾನ ಒಂದು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ. ಅವರು ಯಾರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರಿತೀವಿ ನಾವು, SP ಅನ್ಬೋದು. ಜಿಲ್ಲಾ ಪೊಲೀಸ್ ಒಂದು ವರಿಷ್ಠ ಅಧಿಕಾರಿ ಅಂತ ಹೇಳ್ಬೋದು. ಜೊತೆಗೆ ಜಿಲ್ಲಾ ಟ್ರೆಜರಿ ಆಫೀಸರ್ ಅಂತೀವಿ, ಜಿಲ್ಲಾ ಖಜಾನೆ ಅಧಿಕಾರಿ ಅಂತ ಹೇಳ್ಬೋದು, ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಅಂತ ಹೇಳ್ಬೋದು, DDPU ಅಂತೀವಿ ನಾವು. ಅದೇ ರೀತಿ ಈ ಒಂದು ಸಮಾಜ ಕಲ್ಯಾಣ ಅಧಿಕಾರಿ ಅಂತ ಹೇಳ್ಬೋದು, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಅಧಿಕಾರಿ ಅಂತ ಹೇಳ್ಬೋದು, ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು DDPI ಅಂತೀವಿ ಹೀಗೆ, ಮತ್ತು ಜಿಲ್ಲೆಯ ವೈದ್ಯಾಧಿಕಾರಿಗಳು ಅಂತ ಹೇಳ್ಬೋದು, ಜಿಲ್ಲಾ ನೋಂದಣಿ ಅಧಿಕಾರಿ ಅಂತ ಹೇಳ್ಬೋದು. ಹೀಗೆ ಜಿಲ್ಲಾ ಆಡಳಿತದಲ್ಲಿ ಜಿಲ್ಲಾಧಿಕಾರಿಯ ಜೊತೆಗೆ ಜಿಲ್ಲಾಧಿಕಾರಿ ಸಮಾನವಾಗಿ ಎಲ್ಲ ಉನ್ನತ ದರ್ಜೆಯ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆಗಳನ್ನು ನೋಡಿಕೊಂಡು ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳ್ಬೋದು. ಹೀಗೆ ಜಿಲ್ಲಾಡಳಿತದಲ್ಲಿ ಇಷ್ಟೆಲ್ಲ ಅಧಿಕಾರಿಗಳು ಆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಇನ್ನು ಜಿಲ್ಲಾಡಳಿತದ ಕಾರ್ಯಗಳು ಏನು, ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿ, ಅವ್ರು ಏನು ಕೆಲಸ ಮಾಡ್ತಾರೆ, ಜಿಲ್ಲಾಧಿಕಾರಿಯು ಮುಖ್ಯವಾಗಿ ಆ ಜಿಲ್ಲೆಯ ಸಮಸ್ತ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಜೊತೆಗೆ ಅವರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಂದು ನಿರ್ವಹಣೆ, ಅವರ ಅಧಿಕಾರಿಗಳ ಮೇಲೆ ನಿಯಂತ್ರಣ ಹೊಂದಿ ಆ ಜಿಲ್ಲೆಯ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವವರು ಯಾರು, ಜಿಲ್ಲಾಧಿಕಾರಿಗಳು. ಆ ಜಿಲ್ಲೆಯ ಏನೇ ಸಮಸ್ಯೆ ಬಂದರೂ ನಿರ್ವಹಿಸುವವರು ಯಾರು, ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಜಿಲ್ಲಾಡಳಿತದ 1ನೇ ಕಾರ್ಯ ಯಾವುದು, ಕಾನೂನು ಮತ್ತು ಸುವ್ಯವಸ್ಥೆ. ಜಿಲ್ಲಾಧಿಕಾರಿಯು ಜಿಲ್ಲೆಯ ದಂಡಾಧಿಕಾರಿಗಳಾಗಿದ್ದು ಅವರು ಒಂದು ರೀತಿಯಲ್ಲಿ ನ್ಯಾಯಾಂಗದ ವ್ಯವಸ್ಥೆಯ ಅಧಿಕಾರಿಯಾಗಿದ್ದು ಅವರು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸುವುದರ ಜೊತೆಗೆ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ಸಹಿತ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ಹೊಂದಿದಂತಹ ಜಿಲ್ಲಾಧಿಕಾರಿಯವರು, ಅವರು ನಾಗರಿಕ ಸೇವಾ ಸಿಬ್ಬಂದಿ ಕೂಡ ಇವರು, ಆ ಜಿಲ್ಲಾಧಿಕಾರಿಯವರು ಆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾರೆ. ಆ ಜಿಲ್ಲೆಯಲ್ಲಿ ಯಾವುದೇ ಗಲಾಟೆ ಗೊಂದಲ ನಡಲಿ, ಯಾವುದೇ ಒಂದು ರೀತಿಯ ಒಂದು ಅಕ್ರಮ ಅವ್ಯವಹಾರ ನಡೀಲಿ, ಕಾನೂನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅವ್ಯವಹಾರ ನಡೆದರೂ ಕೂಡ, ಅಪರಾಧ ನಡೆದರೂ ಕೂಡ, ಅವರು ಆ ಜಿಲ್ಲೆಯ ಎಲ್ಲ ಒಂದು ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವವರು ಯಾರು, ಜಿಲ್ಲಾಧಿಕಾರಿ. ಅವ್ರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಹಿತ
ಕಾರ್ಯನಿರ್ವಹಿಸುತ್ತಾರೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಕಂದಾಯ ಕಾರ್ಯಗಳು ಅಂತ ನಾವು ರೆವಿನ್ಯೂ ಒಂದು ಫಂಕ್ಷನ್ಸ್ ಅಂತ ಹೇಳ್ಬೋದು. ಇದು ಇದರಲ್ಲಿ ಭೂ ದಾಖಲೆಗಳ ನಿರ್ವಹಣೆ ಇರ್ಬೋದು, ಭೂ ಕಂದಾಯದ ನಿರ್ಧಾರ ಮತ್ತು ಸಂಗ್ರಹ, ಇನ್ನಿತರ ಸಾರ್ವಜನಿಕ ಒಂದು ಬಾಕಿ ವಸೂಲಾತಿ ಇರ್ಬೋದು ಮತ್ತು ಅವುಗಳ ಸಂಬಂಧಪಟ್ಟಂತೆ ಯಾವುದೇ ವ್ಯಾಜ್ಯಗಳು ಇರ್ಬೋದು, ಈ ರೀತಿಯ ಎಲ್ಲ ನಿರ್ವಹಣೆಯನ್ನು ಸಹಿತ ಜಿಲ್ಲಾಧಿಕಾರಿ ಮಾಡ್ತಾರೆ. ಅವರು ಜಿಲ್ಲೆಯ ಒಂದು ತಹಸೀಲ್ದಾರ್ ಅಂತೀವಿ, ದಂಡಾಧಿಕಾರಿಗಳ ಪ್ರತಿ ತಾಲೂಕಿನ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳ ತಹಸೀಲ್ದಾರ್ ಅಂತೀವಿ, ದಂಡಾಧಿಕಾರಿಗಳ ಮೇಲೆ ಇವರು ಮೇಲ್ವಿಚಾರಕರಾಗಿ ಭೂ ದಾಖಲೆಗಳ ಬಗ್ಗೆ ಇರ್ತಕ್ಕಂಥ ಸಮಗ್ರ ವ್ಯಾಜ್ಯಗಳಿರ್ಬೋದು, ಅದರ ಒಂದು ಬಾಕಿ ವಸೂಲಾತಿ ಇರ್ಬೋದು, ಭೂ ಕಂದಾಯದ ಬಗ್ಗೆ ಸಮಗ್ರ ನಿರ್ವಹಣೆ ಕೂಡ ಜಿಲ್ಲಾಧಿಕಾರಿಯವರು ತಹಸೀಲ್ದಾರ್ ಅವರ ಮೇಲ್ವಿಚಾರಕರಾಗಿ ಅವ್ರ ಜೊತೆ ಕೂಡಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳ್ಬೋದು. ಇದು ಭೂ ಕಂದಾಯದ ಬಗ್ಗೆ ಅಂತ ಹೇಳ್ಬೋದು. ಇನ್ನು ಅಭಿವೃದ್ಧಿಯ ಕಾರ್ಯಗಳು ಏನು ಮಾಡ್ತಾರೆ, ಇವು ಡೆವಲಪ್ಮೆಂಟ್ ಫಂಕ್ಷನ್ಸ್ ಏನು ಮಾಡ್ತಾರೆ, ಇದು ಸಾರ್ವಜನಿಕ ಆರೋಗ್ಯ ಇರ್ಬೋದು, ಶಿಕ್ಷಣದ ಬಗ್ಗೆ ಇರ್ಬೋದು, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಬಗ್ಗೆ ಇರ್ಬೋದು, ಹಿಂದುಳಿದ ವರ್ಗಗಳ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತ ವರ್ಗದ ಬಗ್ಗೆ ಇರ್ಬೋದು, ಹೀಗೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿರಲಿ, ಶಿಕ್ಷಣದ ಬಗ್ಗೆ ಸಮಸ್ಯೆ ಇರಲಿ, ಶೈಕ್ಷಣಿಕವಾಗಿ ಆ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕಂತ ತಿಳ್ಕೊಂಡು ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಯೋಜನೆಗಳು ಹಾಕ್ಕೊಂಡು ಅವರ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಒಂದು ಉಪನಿರ್ದೇಶಕರ ಜೊತೆಗೆ ಕೂಡಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿರ್ಬೋದು ಮತ್ತು ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿರ್ಬೋದು ಅವ್ರ ಜೊತೆಗೆ ಕೂಡಿ ಮತ್ತು ಪ್ರತಿ ತಾಲೂಕಿನ ತಹಸೀಲ್ದಾರ್ ಜೊತೆಗೆ ಕೂಡಿ ಆ ಜಿಲ್ಲೆ ಒಂದು ಒಂದು ರಾಜ್ಯದಲ್ಲಿ ಒಂದು ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಯಾವ ಯೋಜನೆಗಳನ್ನು ಹಾಕೋಬೇಕು, ಅದರಲ್ಲಿ ಏನು ಸಮಸ್ಯೆಗಳಿವೆ ಪ್ರತಿಯೊಂದು ಸಮಗ್ರವಾಗಿ ಆಲೋಚಿಸಿ ಪರಿಶೀಲಿಸಿ ಅದಕ್ಕೊಂದು ಕಾರ್ಯಗಳನ್ನು ಕೈಗೊಳ್ತಾರೆ. ಅಷ್ಟೇ ಅಲ್ಲ, ಆ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಆರೋಗ್ಯದ ಸಮಸ್ಯೆ ಇದೆ, ಅನಾರೋಗ್ಯ ಯಾವ ರೀತಿಯಾಗಿದೆ, ಅಥವಾ ಪ್ರಕೃತಿ ವಿಕೋಪಗಳಿರ್ಬೋದು, ಹೀಗೆ ಪ್ರತಿಯೊಂದು ವಿಷಯದಲ್ಲಿ ನೋಡಿದ್ರೆ ಆ ಒಂದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುವವರು ಯಾರು, ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಹೀಗೆ ನಿಯಂತ್ರಣ ಕಾರ್ಯಗಳು, ಇವರು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಅವಶ್ಯಕ ವಸ್ತುಗಳ ಒಂದು ನಿಯಂತ್ರಣ ಹಂಚಿಕೆ ಮತ್ತು ನಿಯಂತ್ರಣ ಕಾರ್ಯಗಳನ್ನು ಸಹಿತ ಮಾಡ್ತಾರೆ. ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜೊತೆಗೂಡಿ ಆ ಜಿಲ್ಲೆಗೆ ಬೇಕಾದಂಥ ಒಂದು ಅಬಕಾರಿ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಸ್ಟ್ಯಾಂಪ್ ಒಂದು ನೋಂದಣಿಗಳ ನಿಯಂತ್ರಣ, ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಬರ ಸರ್ಕಾರ ಕೈಗೊಂಡಂಥ ಕಾರ್ಯಕ್ರಮಗಳು ಅನವಶ್ಯಕವಾಗಿ ದುರುಪಯೋಗ ಪಡಬಾರ್ದು, ಅದು ಯಾರಿಗೆ ತಲುಪಬೇಕು ಆ ಎಲ್ಲ ವ್ಯಕ್ತಿಗಳಿಗೆ ಅನುಕೂಲವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ತಮ್ಮ ಅಧಿಕಾರಿಗಳ ಮೇಲೆ ಗಮನ ಕೊಡುತ್ತಾ ಮೇಲ್ವಿಚಾರಣೆ ಮಾಡುತ್ತಾ ಅವರು ಆ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗಿ ನಡೆಯುವಂತೆ ಮಾಡುವವರು ಯಾರು, ಜಿಲ್ಲೆಯ ಆಡಳಿತದ ಮುಖ್ಯಸ್ಥರಾದಂಥ ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇವರು ಮತದಾನದ ಕಾರ್ಯಗಳನ್ನು ಸಹಿತ ಮಾಡ್ತಾರೆ. ಜಿಲ್ಲಾಧಿಕಾರಿಯು ಆ ಜಿಲ್ಲೆಯ ಚುನಾವಣಾ ಅಧಿಕಾರಿಯಾಗಿರುತ್ತಾರೆ, ಎಲೆಕ್ಷನ್ ಆಫೀಸರ್ ಆಗಿರ್ತಾರೆ, ಯಾವ ರೀತಿ ಕೇಂದ್ರದಲ್ಲಿ ಚುನಾವಣೆ ಅಧಿಕಾರಿ ಇರ್ತಾರೋ, ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿ ಇರ್ತದೋ ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಕಾರಿಯಾಗಿರ್ತಾರೆ ಮತ್ತು ಅವರು ಲೋಕಸಭಾ ರಾಜ್ಯಸಭಾ ವಿಧಾನಸಭಾ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಉಸ್ತುವಾರಿಯನ್ನು ಹೊಂದಿರ್ತಾರೆ. ಆ ಜಿಲ್ಲೆಯಲ್ಲಿ ನಡೆತಕ್ಕಂಥ ಯಾವುದೇ ಚುನಾವಣೆಗಳಿರಲಿ, ಲೋಕಸಭೆ ಇರಲಿ, MP ಎಲೆಕ್ಷನ್ಸ್ ಅನ್ಬೋದು, ವಿಧಾನಸಭೆ ಅಂದರೆ MLA ಎಲೆಕ್ಷನ್ಸ್ ಇರ್ಬೋದು, ಮತ್ತು ಅಲ್ಲಿ ಸ್ಥಳೀಯ ಚುನಾವಣೆಗಳು ಅಂದರೆ ಪಂಚಾಯಿತಿ ಚುನಾವಣೆಗಳು, ಇದರ ಬಗ್ಗೆ ಅವರು ಉಸ್ತುವಾರಿಯನ್ನು ಹೊಂದಿ ಆ ಚುನಾವಣೆಗೆ ಬೇಕಾದಂಥ ಎಲ್ಲ ಒಂದು ಕಾರ್ಯಗಳನ್ನು ಅವರು ಬಹಳ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಚುನಾವಣೆಯನ್ನು ಒಂದು ಸಮಗ್ರವಾಗಿ ಒಂದು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವವರು ಸಮಗ್ರವಾದ ನಿರ್ವಹಣೆಯ ಅರ್ಧದಲ್ಲಿ ಜಿಲ್ಲಾಧಿಕಾರಿದು ಅಂತ ಹೇಳ್ಬೋದು. ಆ ಜಿಲ್ಲೆಯಲ್ಲಿ ನಡೆತಕ್ಕಂಥ ಒಂದು ಚುನಾವಣೆಗಳು ಶಾಂತಿಯಿಂದ ನಡೀಬೇಕು, ಯಾವುದೇ ಒಂದು ಅವ್ಯವಹಾರ ಆಗಬಾರ್ದು, ಒಂದು ಗೊಂದಲ ಆಗಬಾರ್ದು ಅಂತ ತಿಳ್ಕೊಂಡು ತಮಗೆ ಬೇಕಾದ ಎಲ್ಲ ಸಿಬ್ಬಂದಿಗಳನ್ನು ಅವ್ರು ತಯಾರು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ತರಬೇತಿಗಳನ್ನು ಕೊಡ್ತಾ ಆ ಜಿಲ್ಲೆಯ ಸಮಗ್ರ ಒಂದು ಚುನಾವಣೆಗಳಲ್ಲಿ ಯಶಸ್ವಿಯಾಗುವಂತೆ ನೋಡಿಕೊಳ್ಳುವವರು ಯಾರು, ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇವರು ಪುರಸಭಾ ಆಡಳಿತ ಕಾರ್ಯಗಳನ್ನು ಮಾಡ್ತಾರೆ, ಪೌರ ಆಡಳಿತ ಅಂತ ಕರಿತೀವಿ. ಯಾವ ರೀತಿಯಾಗಿ, ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಯವರು ನಗರ ಸ್ಥಳೀಯ ಸಂಸ್ಥೆಗಳ ಮೇಲ್ವಿಚಾರಕರಾಗಿರ್ತಾರೆ, ಅಂದರೆ ಕಾರ್ಪೊರೇಷನ್ಸ್ ಇರ್ಬೋದು, ಜಿಲ್ಲಾ ಪಂಚಾಯಿತಿಗಳಿರ್ಬೋದು ಮತ್ತು ಈ ಒಂದು ಮುನ್ಸಿಪಾಲ್ಟಿ ಅಂತೀವಿ ಅದರೆಲ್ಲರ ಒಂದು ಮೇಲ್ವಿಚಾರಣೆ ಮಾಡುವವರು ಯಾರು, ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಅವರು ಸರಿಯಾಗಿ ಆ ಒಂದು ಸಂಸ್ಥೆ ಅಂದರೆ ಪಂಚಾಯಿತಿ ಇರ್ಬೋದು, ಒಂದು ಕಾರ್ಪೊರೇಷನ್ಸ್ ಇರ್ಬೋದು, ಸರಿಯಾಗಿ ಕೆಲಸ ಮಾಡ್ತಾವನೋ ಇಲ್ಲೋ, ಯಾಕಂದರೆ ಸ್ಥಳೀಯ ಸಮಸ್ಯೆಗಳನ್ನು ನಿರ್ವಹಿಸಲಿಕ್ಕಾಗಿ ಸ್ಥಳೀಯ ಸಂಸ್ಥೆಗಳು ಜಾರಿಗೆ ಬಂದದ್ದು ನಿಮಗಾಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಪ್ರಥಮ PUC ಓದಿರಿ. ಒಂದು ಪಂಚಾಯಿತಿಗಳ ಕಾರ್ಯಗಳೇನು, ಸ್ಥಳೀಯವಾಗಿ
ಸ್ಥಳೀಯ ಜನರೇ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸ್ಥಳೀಯವಾಗಿ ಚುನಾವಣೆಗಳನ್ನು ಮಾಡಿ ಅದರಲ್ಲಿ ಆಯ್ಕೆಯಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಯನ್ನು ನಿರ್ವಹಿಸಲಿಕ್ಕಾಗಿ ಒಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳು ಅಂತ ಜಾರಿಗೆ ಬಂದವು. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂದರೆ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳ್ಬೋದು. ಅಲ್ಲಿ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಬರುತ್ತೆ. ಈ ನಗರ ಸ್ಥಳೀಯ ಸಂಸ್ಥೆಗಳು ಅಂದರೆ ಕಾರ್ಪೊರೇಷನ್ಸ್ ಅಂತ ಹೇಳ್ಬೋದು ಮತ್ತು ಮುನ್ಸಿಪಾಲ್ಟಿ. ಈ ರೀತಿ ಈ ಸಂಸ್ಥೆಗಳು ಯಾವ ರೀತಿಯ ಕಾರ್ಯನಿರ್ವಹಿಸುತ್ತವೆ, ಅವು ಸರ್ಕಾರದ ಯೋಜನೆಗಳು ಸಂಪೂರ್ಣವಾಗಿ ಜಾರಿಗೆ ತರ್ತವೋ ಇಲ್ಲೋ, ಅದರ ಸಮಸ್ಯೆಗಳೇನು, ಪ್ರತಿಯೊಂದನ್ನು ಗಮನಹರಿಸಿ ಅದರ ಮೇಲೆ ನಿಯಂತ್ರಿಸುತ್ತಾ ಆ ಕಾರ್ಯಗಳನ್ನು ಮಾಡುವವರೇ ಒಂದು ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಜೊತೆಗೆ ವಿಪತ್ತು ನಿರ್ವಹಣೆ ಅಂತ ನಾವು ಕರಿತೀವಿ. ವಿಪತ್ತು ನಿರ್ವಹಣೆ 7ನೇ ಕಾರ್ಯ ಏನು ಮಾಡ್ತಾರೆ, ಪ್ರಕೃತಿ ವಿಕೋಪ ಅಂದರೆ ಮನುಷ್ಯನಿಗಿಂತ ಮಿಗಿಲಾದದ್ದು ವಿದ್ಯಾರ್ಥಿಗಳೇ. ಮನುಷ್ಯ ಏನು ಬೇಕಾದರೂ ಮಾಡ್ಬೋದು, ನಾನು ಓದೀನಿ, ಶ್ರೀಮಂತ ಇನಿ, ನನಗೆ ಸಂಪತ್ತಿದೆ, ನಾವು ಮೋಸ್ಟ್ ಭಾಳ ಟ್ಯಾಲೆಂಟ್ ಪರ್ಸನ್ ಇನಿ, ಏನು ಬೇಕಾದ್ರೂ ಮಾಡ್ಬೋದು, ಜಗತ್ತೇ ನನ್ನ ಕೈಯಲ್ಲಿದೆ ಅಂತ ತಿಳ್ಕೊತಾನೆ. ಅದರ ಅಹಂಕಾರದ ಮನೋಭಾವನೆ, ಮನುಷ್ಯನ ಅಹಂಕಾರ ಯಾವಾಗ ಹೆಚ್ಚಾಗುತ್ತೋ ಪ್ರಕೃತಿ ಅವನನ್ನು ಏನಾಗುತ್ತೆ, ಅಹಂಕಾರವನ್ನು ತಗ್ಗಿಸುತ್ತೆ. ಅದಕ್ಕೆ ನಾವು ಪ್ರಕೃತಿ ಮುಂದೆ ಭಾಳ ಒಂದು ತುಳ ಮನುಷ್ಯರು ಅಂತ ಹೇಳ್ಬೋದು. ಪ್ರಕೃತಿ ವಿರುದ್ಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಿಗೆ ಅಂತ ಹೇಳ್ಬೋದು. ಆವಾಗವಾಗ ನಡೀತಕ್ಕಂಥ ಭೂಕಂಪಗಳಿರ್ಬೋದು, ಒಂದು ಬರಗಾಲ ಪರಿಸ್ಥಿತಿ ಇರ್ಬೋದು, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು. ಬರಗಾಲ ಅಂದರೆ ಅನಾವೃಷ್ಟಿ, ಅತಿವೃಷ್ಟಿ ಅತೀ ಮಳೆ ಬಂದು ಪ್ರಳಯ, ಅತೀ ಒಂದು ಫ್ಲಡ್ ಅಂತೀವಿ ನಾವು, ಒಂದು ನೀರಿನ ಒಂದು ಅತಿಯಾದ ಒಂದು ನೀರಿನ ಒಂದು ಪ್ರಳಯ ಅಂತ ಕರಿತೀವಿ. ಆ ರೀತಿಯ ಅತಿ ನೀರು ಬಂದು ಏನಾಗುತ್ತೆ, ಮಳೆ ಬಂದು ಎಲ್ಲ ಡ್ಯಾಮ್ ತುಂಬಿ, ನದಿ ಹಳ್ಳ ಕೊಳ್ಳ ಎಲ್ಲ ತುಂಬಿ, ಬ್ರಿಡ್ಜ್ ಒಡೆದು, ಹೀಗೆ ಒಂದು ರೈತರ ಒಂದು ಜೀವನ ಅಸ್ತವ್ಯಸ್ತವಾಗುತ್ತೆ. ಅವರ ಒಂದು ಹೊಲ ಗದ್ದೆಗಳ ನೀರು ತುಂಬಿ ಬೆಳೆಯೆಲ್ಲ ನಾಶವಾಗುತ್ತೆ. ಒಂದು ಬೆಂಕಿ, ಒಂದು ಅನಾಹುತಗಳಿರ್ಬೋದು. ಹೀಗೆ ಪ್ರಕೃತಿ ವಿಕೋಪಕ್ಕೆ ಒಳಗಾದ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಯಾರ್ದು, ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಪ್ರಕೃತಿ ವಿಕೋಪದಿಂದ ಅವರ ಜೀವನವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗದ ಜನರಿಗೆ ಸಹಾಯ ಮಾಡುವವರು ಯಾರು, ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬೋದು. ಜೊತೆಗೆ ಜಿಲ್ಲಾಡಳಿತ ತೊಂದರೆಗೆ ಸಿಲುಕಿದ ವ್ಯಕ್ತಿಗಳಿಗೆ ಜಿಲ್ಲಾಧಿಕಾರ ಸಹಾಯದಿಂದ ಅವರಿಗೆಲ್ಲ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸಾರ್ವಜನಿಕ ಕುಂದುಕೊರತೆಗಳು, ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಯು ಸಾರ್ವಜನಿಕರ ಕುಂದುಕೊರತೆಗಳ ನಿರ್ವಹಿಸುವ ಅಧಿಕಾರಿಯಾಗಿದ್ದು ಆ ಜಿಲ್ಲೆಯ ಎಲ್ಲ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತವೋ ಇಲ್ಲೋ, ವೈದ್ಯಕೀಯ ಇಲಾಖೆ ಇರ್ಬೋದು, ಒಂದು ತಹಸೀಲ್ ಆಫೀಸ್ ಇರ್ಬೋದು ಅಂದರೆ ಕಂದಾಯಕ್ಕೆ ಸಂಬಂಧಪಟ್ಟ ಇಲಾಖೆಗಳಿರ್ಬೋದು, ಶಿಕ್ಷಣ ಒಂದು ಇಲಾಖೆ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಸರಿಯಾಗಿ ಕೆಲಸ ಅಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು. ಯಾಕಂದರೆ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಜನರು ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಸರಿಯಾಗಿ ಪ್ರತಿಯೊಂದು ಇಲಾಖೆಯು ಸುವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು. ಅದನ್ನೆಲ್ಲ ಮಾಡ್ತದೋ ಇಲ್ಲೋ ಅಂತ ಜಿಲ್ಲಾಧಿಕಾರಿಯವರು ಗಮನಿಸುತ್ತಾ ನಿಯಂತ್ರಣ ಹೊಂದಿ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಭೂಸ್ವಾಧೀನ ಅಂತ ಹೇಳ್ತೀವಿ ನಾವು. ಇನ್ನು ಸಾರ್ವಜನಿಕ ಉದ್ದೇಶ ಮತ್ತು ಅಭಿವೃದ್ಧಿ ಕಾರ್ಯಗಳಿಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಒಂದು ಅಧಿಕಾರಿ ಕೂಡ ಜಿಲ್ಲಾಧಿಕಾರಿಗಿದೆ. ಯಾಕಂದರೆ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಕೈಗಾರಿಕೆ ಕಾರ್ಖಾನೆ ತಯಾರು ಮಾಡಬೇಕದಕ್ಕೆ ಅದರಿಂದ ಜನರಿಗೆ ಉದ್ಯೋಗ ಕೊಡ್ಬೋದು, ಅದರಿಂದ ಜನರಿಗೆ ಸಹಾಯ ಆಗುತ್ತೆ ಅಂತಕೊಂಡು ಕೆಲವೊಂದು ಅನಾವಶ್ಯಕವಾಗಿದ್ದಂಥ ಒಂದು ಹೆಚ್ಚಿಗೆ ಇದ್ದಂಥ ಉಳದೇ ಇರತಕ್ಕಂಥ ಅಲ್ಲಿ ಕೆಲಸ ಮಾಡದೇ ಇರತಕ್ಕಂಥ ಭೂಮಿಯನ್ನು ಸ್ವಾಧೀನ ಕೂಡ ಮಾಡಿಕೊಳ್ಬೋದು. ಸಂಬಂಧಪಟ್ಟ ರೈತರಿಗೆ ಅದರ ಒಂದು ಅದಕ್ಕೆ ಎಷ್ಟು ಆಗುತ್ತೋ ದುಡ್ಡನ್ನು ಅಲ್ಲಿ ಸರ್ಕಾರ ಮಂಜೂರು ಮಾಡುತ್ತೆ. ಅಂದರೆ ಜನರ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಜನರಿಗೆ ಸಹಾಯ ಮಾಡುವುದಕ್ಕಾಗಿ ಭೂಮಿಯನ್ನು ಸ್ವಾಧೀನ ಕಾನೂನುಬದ್ಧವಾಗಿ ಭೂಮಿಯನ್ನು ಸ್ವಾಧೀನಪಡಿಸುವ ಕೂಡ ಜಿಲ್ಲಾಧಿಕಾರಿಯವರಿಗೆ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಜಿಲ್ಲಾಧಿಕಾರಿಯವರು ಗಣತಿ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಕಾಲಕಾಲಕ್ಕೆ ಮಾಡ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಗಣತಿ ಕಾರ್ಯವು ಜಿಲ್ಲಾಧಿಕಾರಿಯ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ. ಹೀಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಆ ಜಿಲ್ಲೆಯ ಸಮಗ್ರ ಜನರ ಅಭಿವೃದ್ಧಿ ಇರ್ಬೋದು, ಆ ಜಿಲ್ಲೆಯ ಅಭಿವೃದ್ಧಿಗಾಗಿ ತಮ್ಮದೇ ಆದಂಥ ಪ್ರಾಮಾಣಿಕವಾಗಿ ಒಂದು ಚಾಣಾಕ್ಷತನದಿಂದ ಅವರು ಬಹಳ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇವರು ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಒಂದು ಮುಖ್ಯಸ್ಥರಾಗಿರುತ್ತಾರೆ ಅಂತ ಹೇಳ್ಬೋದು. ಇದು ಜಿಲ್ಲಾಡಳಿತ. ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ, ಕೇಂದ್ರ ಆಡಳಿತ, ರಾಜ್ಯಾಡಳಿತ, ಜಿಲ್ಲಾಡಳಿತ. ಕೇಂದ್ರದ ಆಡಳಿತದ ಮುಖ್ಯಸ್ಥರು ಯಾರು, ಸಂಪುಟ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ. ರಾಜ್ಯದ ಆಡಳಿತದ ಮುಖ್ಯಸ್ಥರು ಯಾರು, ಚೀಫ್ ಸೆಕ್ರೆಟರಿ ಅಂದರೆ ಮುಖ್ಯ ಕಾರ್ಯದರ್ಶಿ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು, ಡಿಸ್ಟ್ರಿಕ್ಟ್ ಕಮಿಷನರ್ ಅಂದರೆ ಜಿಲ್ಲಾಧಿಕಾರಿಯವರು. ಇನ್ನು ನೆಕ್ಸ್ಟ್ ಟಾಪಿಕ್ ಹೋಗೋಣ, CAT ಕ್ಯಾಟ್ ಅಂತೀವಿ ನಾವು. CAT ಕ್ಯಾಟ್ ಅಂದರೆ ಬೆಕ್ಕಲ್ಲ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್.
ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಹಂಗಂದ್ರೆ ಏನು? ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎದಕ್ಕೆ ಬೇಕು? ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಯಾವುದೇ ವ್ಯಾಜ್ಯಗಳನ್ನು ಪರಿಹರಿಸುವುದು, ಅಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ವ್ಯಾಜ್ಯಗಳನ್ನು ಪರಿಹರಿಸುವುದೇ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಕೆಲಸವಾಗಿದೆ ಅಂತ ಹೇಳ್ಬೋದು. ಅಂದರೆ ಕೇಂದ್ರ ಸರ್ಕಾರದ ನೇಮಕಾತಿ ಇರ್ಬೋದು, ಸೇವಾ ಪರಿಸ್ಥಿತಿಯಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ವ್ಯಾಜ್ಯಗಳಿಗೆ ನ್ಯಾಯ ನೀಡುವುದೇ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಹೇಳ್ಬೋದು. ಇದು ಭಾರತದ ಸಂವಿಧಾನದ 323ನೇ ಎ ವಿಧಿ ಅನ್ವಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಯಿತು. ಸಂವಿಧಾನದ 323ನೇ ಎ ವಿಧಿ ಅಂತ ಹೇಳ್ಬೋದು. 323ನೇ ಎ ವಿಧಿ, ಸಂವಿಧಾನದ 323ನೇ ಎ ವಿಧಿಯಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಿ ಅಲ್ಲಿ ಬರ್ತಕ್ಕಂಥ ನೇಮಕಾತಿಗಳಲ್ಲಿ ಸೇವಾ ಒಂದು ನಿಯಮಗಳಲ್ಲಿ ಯಾವುದಾದ್ರೂ ವ್ಯಾಜ್ಯ ಬಂದರೆ ಅದನ್ನು ಪರಿಹರಿಸಲಿಕ್ಕೆ ಈ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಯಿತು ಅಂತ ಕೂಡ ಹೇಳ್ಬೋದು. ಈ ಒಂದು ಆಡಳಿತಾತ್ಮಕ ನ್ಯಾಯಗಳ ಅಪೀಲು ಬಾಕಿ ಪ್ರಮಾಣವನ್ನು ಕಡಿಮೆ ಮಾಡುವುದಲ್ಲದೆ ಇದಕ್ಕಾಗಿ ಹೊರಡುವ ವ್ಯಕ್ತಿಗೆ ಕಡಿಮೆ ದರದಲ್ಲಿ ಇದು ಪರಿಹಾರವನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ವಿವಿಧ ನ್ಯಾಯಾಲಯಗಳಲ್ಲಿ ಇದ್ರ ಬಗ್ಗೆ ಯಾವುದೇ ವ್ಯಾಜ್ಯಗಳಿದ್ದರೆ ಅದನ್ನು ಈ ನ್ಯಾಯಮಂಡಳಿ ತೆಗೆದುಕೊಂಡು ಅಲ್ಲಿ ಯಾವ ವ್ಯಕ್ತಿಗೆ ಅನ್ಯಾಯವಾಗಿರ್ತದೋ ಆ ವ್ಯಕ್ತಿ ಇದಕ್ಕೆ ಕೇಂದ್ರೀಯ ಆಡಳಿತ ಆತ್ಮಕ ನ್ಯಾಯಮಂಡಳಿಗೆ ಅಪೀಲ್ ಹೋಗಿ ತನ್ನ ವ್ಯಾಜ್ಯವನ್ನು ಪರಿಹರಿಸಿಕೊಳ್ಬೋದು ಅಂತ ಹೇಳ್ಬೋದು. ಹೀಗೆ ಈ ಒಂದು ನ್ಯಾಯಮಂಡಳಿ ಈ ಒಂದು ಇರತಕ್ಕಂಥ ಎಲ್ಲ ವ್ಯಾಜ್ಯಗಳನ್ನು ಪರಿಹರಿಸುತ್ತದೆ. ಅಷ್ಟೇ ಅಲ್ಲ, 1985ರ ಆಡಳಿತಾತ್ಮಕ ನ್ಯಾಯಮಂಡಳಿ ನಿಯಮಗಳು ಪ್ಯಾರಾಮಿಲಿಟ್ರಿ ಅಂತೀವಿ ಅರಸೇನೆಗಳು, ಅದರ ಸದಸ್ಯರು, ಕೇಂದ್ರದ ಸೇನಾಬಲ, ಸುಪ್ರೀಂ ಕೋರ್ಟಿನ ಅಧಿಕಾರಿಗಳು ಅಥವಾ ಸಚಿವಾಲಯದ ಸಿಬ್ಬಂದಿಗಳು ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಚಿವಾಲಯದ ಸಿಬ್ಬಂದಿಗಳು ಈ ನಿಯಮ ಅನ್ವಯಿಸುವುದಿಲ್ಲ. ನೋಡ್ರಿ, ಪ್ಯಾರಾಮಿಲಿಟ್ರಿ ಅಂತೀವಿ ಅರೆ ಒಂದು ಸೇನೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಸೇನಾಬಲ ಅಂತ ಹೇಳ್ಬೋದು, ಸುಪ್ರೀಂ ಕೋರ್ಟಿನ ಅಧಿಕಾರಿಗಳು, ಜೊತೆಗೆ ಸಚಿವಾಲಯದ ಸಿಬ್ಬಂದಿ ವರ್ಗ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಚಿವಾಲಯದ ಸಿಬ್ಬಂದಿ ವರ್ಗ, ಇದಕ್ಕೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಸಿಬ್ಬಂದಿ ವರ್ಗಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಕೇಂದ್ರ ಸರ್ಕಾರದ ನೇಮಕಾತಿ ಹೊಂದಿರತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಅಲ್ಲಿ ಯಾವುದೇ ವ್ಯಾಜ್ಯಗಳು ಇದ್ದರೆ ಅದಕ್ಕೆ ಈ ನಿಯಮ ಅನ್ವಯಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಸುಪ್ರೀಂ ಕೋರ್ಟ್, ಇಲ್ಲಿ ಹೈಕೋರ್ಟಿನ ಅಂದರೆ ಉಚ್ಚ ನ್ಯಾಯಾಲಯ ಅಂತೀವಿ, ಹೈಕೋರ್ಟಿನ ನ್ಯಾಯಾಧೀಶ ಅಂದರೆ ನಿವೃತ್ತಿ ನ್ಯಾಯಾಧೀಶರಿರ್ಬೋದು, ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಧ್ಯಕ್ಷರಾಗಿರುತ್ತಾರೆ. ಹೈಕೋರ್ಟಿನ ನ್ಯಾಯಾಧೀಶರು ಹಾಲಿ ಇರ್ಬೋದು ಇಲ್ಲ ನಿವೃತ್ತಿ ಇರ್ಬೋದು, ಅವರು ಈ ಒಂದು ಟ್ರಿಬ್ಯುನಲ್ನ ಮುಖ್ಯ ಅಧ್ಯಕ್ಷರಾಗಿರುತ್ತಾರೆ. ಅಲ್ಲದೆ ಇಲ್ಲಿ 16 ಉಪಾಧ್ಯಕ್ಷರು, 49 ಸದಸ್ಯರನ್ನು ಇದು ಒಳಗೊಂಡಿರುತ್ತದೆ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಒಬ್ಬ ಅಧ್ಯಕ್ಷ, 16 ಉಪಾಧ್ಯಕ್ಷ, 49 ಸದಸ್ಯರುಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು. ಈ ರೀತಿ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯು ಉದ್ಯೋಗಿಗಳು ತಮ್ಮ ಕರ್ತವ್ಯವನ್ನು ಅಧ್ಯಕ್ಷರ ಸಾಮಾನ್ಯ ಮಾರ್ಗದರ್ಶನದಲ್ಲಿ ನಿರ್ವಹಿಸುತ್ತಾರೆ ಅಂತ ಹೇಳ್ಬೋದು. ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಉದ್ಯೋಗಿಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಯಾವ ರೀತಿ ಕೆಲಸ ಮಾಡ್ತಾರೆ, ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ, ಇದರ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇವರ ಒಂದು ಎಲ್ಲ ಸಿಬ್ಬಂದಿ ವರ್ಗದ ವೇತನ, ಭತ್ತೆ, ಅವರ ಸೇವಾ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬೋದು. ಇದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಕೇಂದ್ರದ ಸಂಬಂಧಪಟ್ಟ ಕೇಂದ್ರದ ಸೇವೆಗಳ ಸಂಬಂಧಪಟ್ಟ ವ್ಯಾಜ್ಯಗಳಿಗೆ ಇದು ಪರಿಹಾರವನ್ನು ನೀಡುತ್ತೆ. ಇನ್ನು ರಾಜ್ಯಗಳಲ್ಲಿ ಕೂಡ ಅದರ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಇರುತ್ತೆ. ಅದನ್ನು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ KAT ಅಂತೀವಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಅದೇ ರೀತಿ 1959ರಲ್ಲಿ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರಾಗಿದ್ದ ಜಸ್ಟಿಸ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಸೇವಾ ವಿವಾದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕಂತ ತಿಳ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅದರ ಒಂದು ಮಾರ್ಗದರ್ಶನದಂತೆ ಇಲ್ಲಿ
ಒಂದು ಆ ಒಂದು ವ್ಯಾಜ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ರಾಜ್ಯಗಳಲ್ಲೂ ಸಹಿತ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸುವಂತೆ ಆದೇಶ ಮಾಡಿತು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 323ನೇ ಎ ವಿಧಿ ಅನ್ವಯ ಸಂವಿಧಾನದಲ್ಲಿ ಇಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಕೊಡಲಾಯಿತು ಅಂತ ಹೇಳ್ಬೋದು. ಹೀಗೆ ಈ ಒಂದು ಇದರನ್ವಯ ಇಲ್ಲಿರ್ತಕ್ಕಂಥ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿವಾದಗಳಿರ್ಬೋದು ಅದರ ವ್ಯಾಜ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೂಡ ಹೇಳ್ಬೋದು. ಹೀಗೆ ಸಾರ್ವಜನಿಕ ಸೇವೆಗಳಿಗೆ ನೇಮಕಗೊಂಡ ವ್ಯವಹಾರ ಯಾವುದೇ ರೀತಿಯ ಒಂದು ಸ್ಥಳೀಯ ಸಂಸ್ಥೆ ಇರ್ಬೋದು, ಒಂದು ಅನೇಕ ಒಂದು ಪ್ರಾಧಿಕಾರಗಳಿರ್ತವಲ್ಲ ಅವಿಗೆ ಏನೇ ಒಂದು ಕುಂದುಕೊರತೆಗಳು ಬಂದಾಗ, ವ್ಯಾಜ್ಯಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅದನ್ನು ಪರಿಹರಿಸುತ್ತದೆ ಅಂತ ಕೂಡ ಹೇಳ್ಬೋದು. ಹೀಗೆ ಈ ರೀತಿಯಾಗಿ ಈ ಒಂದು ಸಂವಿಧಾನದ 323ನೇ ಎ ವಿಧಿ ಅನ್ವಯ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆಯಾಗಬೇಕಂತ ತಿಳ್ಕೊಂಡು ಆ ಒಂದು ಜಸ್ಟಿಸ್ ಶಾ ಅವರ ನೇತೃತ್ವದಲ್ಲಿ ಈ ಪ್ರತಿಯೊಂದು ರಾಜ್ಯಗಳಲ್ಲೂ ಈ ರೀತಿಯ ಆಡಳಿತ ನ್ಯಾಯಮಂಡಳಿ ಸ್ಥಾಪನೆಯಾಗದಂತೆ ಕರ್ನಾಟಕದಲ್ಲೂ ಕೂಡ ಇಲ್ಲಿ ನ್ಯಾಯಮಂಡಳಿ 1986 ಸ್ಥಾಪಿಸವಾಯಿತು. ಕರ್ನಾಟಕದಲ್ಲಿ 1986 ಅಕ್ಟೋಬರ್ 6 1984 ಅಕ್ಟೋಬರ್ 6 ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆಯಾಯಿತು ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಆ ರಾಜ್ಯ ಸೇವೆಗಳಿರ್ತಕ್ಕಂಥ ಯಾವುದೇ ವ್ಯಾಜ್ಯಗಳು ದೂರುಗಳು ಪರಿಹಾರ ಆಗಬೇಕಂತ ತಿಳ್ಕೊಂಡು ಅವರು ಒಂದು ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರಾಗಿದ್ದಂಥ ಜಸ್ಟಿಸ್ ಶಹಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಪರಿಶೀಲನೆ ಮಾಡಿದಾಗ ಈ ಒಂದು ನ್ಯಾಯಮಂಡಳಿಯನ್ನು ಸ್ಥಾಪಿಸುವಂತೆ ಆದೇಶ ಮಾಡಲಾಯಿತು. ಅದರಂತೆ ಕರ್ನಾಟಕದಲ್ಲಿ ಸಹಿತ 1986 ಅಕ್ಟೋಬರ್ 6 ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸಹಿತ ಸ್ಥಾಪಿಸಲಾಯಿತು. ಇದು ಕೂಡ ಒಬ್ಬರ ಅಧ್ಯಕ್ಷ, ಸದಸ್ಯ ಮತ್ತು ಅನೇಕ ಒಬ್ಬರ ಅಧ್ಯಕ್ಷ, ಉಪಾಧ್ಯಕ್ಷ, ಅನೇಕ ಜನ ಸದಸ್ಯರನ್ನು ಈ ನ್ಯಾಯಮಂಡಳಿ ಒಂದು ಹೊಂದಿರುತ್ತದೆ. ಇದರ ಒಂದು ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ, ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕಚೇರಿ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈಗ ಕೇಂದ್ರ ಸೇವೆಗಳಲ್ಲಿ ಯಾವುದೇ ವ್ಯಾಜ್ಯಗಳು ಬಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಬಗೆಹರಿಸುತ್ತದೆ ವಿದ್ಯಾರ್ಥಿಗಳೇ. ಹಾಗೆ ಪ್ರತಿಯೊಂದು ರಾಜ್ಯಗಳಲ್ಲಿ ಆ ರಾಜ್ಯ ಸೇವೆಗಳ ವಿಚಾರದಲ್ಲಿ ಯಾವುದೇ ರೀತಿಯ ವ್ಯಾಜ್ಯಗಳು ಬಂದಾಗ ಅಲ್ಲಿ ಆ ರಾಜ್ಯದ ಆಡಳಿತಾತ್ಮಕ ನ್ಯಾಯಮಂಡಳಿ ಇರುತ್ತೆ. ಅದರನುಸಾರ ಕರ್ನಾಟಕದಲ್ಲೂ ಸಹ 1986 ಅಕ್ಟೋಬರ್ 6 ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಿ ಕರ್ನಾಟಕದ ಒಂದು ಸೇವೆಯಲ್ಲಿರ್ತಕ್ಕಂಥ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಥಳೀಯ ಪ್ರಾಧಿಕಾರದಲ್ಲಿ ಸಮಸ್ಯೆಗಳು ವ್ಯಾಜ್ಯಗಳು ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಈ ನ್ಯಾಯಮಂಡಳಿ ಕಾರ್ಯನಿರ್ವಹಿಸುತ್ತದೆ. ಕಾನೂನುಬದ್ಧವಾಗಿ ಅಲ್ಲಿ ಕೂಡ ಅವರು ನ್ಯಾಯಾಧೀಶರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಅನೇಕ ಒಂದು ನ್ಯಾಯಕ್ಕೆ ಸಂಬಂಧಪಟ್ಟ ವಿದ್ವಾಂಸರು, ತಜ್ಞರು ಅಲ್ಲಿ ಸದಸ್ಯರಾಗಿರುತ್ತಾರೆ. ಈ ರೀತಿಯಾಗಿ ಆ ಸಮಸ್ಯೆಗಳನ್ನೆಲ್ಲ, ವ್ಯಾಜ್ಯಗಳನ್ನೆಲ್ಲ ಈ ನ್ಯಾಯಮಂಡಳಿ ಬಗೆಹರಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿಗೆ ನಿಮ್ಮದು ಈ ಒಂದು ಜಿಲ್ಲಾಡಳಿತ ಮತ್ತು ಆಡಳಿತಾತ್ಮಕ ನ್ಯಾಯಮಂಡಳಿ ಬಗ್ಗೆ ನೋಡಿದ್ವಿ. ಇನ್ನು ಲಾಸ್ಟ್ ಒಂದು ಟಾಪಿಕ್ ಉಳಿದಿದೆ, ನಾಳೆ ದಿವಸ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಅಂತ ಹೇಳ್ಬೋದು. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ಬೋದು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರ ಬಗ್ಗೆ ನೋಡೋಣ. ಅದರ ರಚನೆ ಮತ್ತು ಅಧಿಕಾರ ಕಾರ್ಯಗಳು ಏನು, ಯಾವ ರೀತಿಯಾಗಿ ಅದು ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡುತ್ತದೆ, ಅದರ ನಿಯಮಗಳೇನು ಅನ್ನೋದ್ರ ಬಗ್ಗೆ ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಓಕೆ.